ಬೋನಸ್ಸಾಗಿ ಸಾಯಂಕಾಲ 6:30 ಸಮಯದಲ್ಲಿ 500ಕ್ಕೂ ಅಧಿಕ ಭತ್ತದ ಚೀಲವನ್ನು ಹೊಂದಿದ್ದ ಲಾರಿ ಪಲ್ಟಿಯಾಗಿದ್ದು ಯಾವುದೇ ಜೀವಹಾನಿ ಸಂಭವಿಸಿಲ್ಲ. ಹುಣಸಗಿ ಪಟ್ಟಣದಿಂದ ಭತ್ತ ಖರೀದಿಸಿ ರಾಯಚೂರಿಗೆ ಹೊರಟಿದ್ದ ಲಾರಿ ಅತಿ ಓವರ್ಲೋಡ್ ಆಗಿದ್ದು ಕ್ಲೀನರ್ ಗಾಡಿ ಓಡಿಸಿದ ಪರಿಣಾಮ ನಿಯಂತ್ರಣ ತಪ್ಪಿ ಬಸವೇಶ್ವರ ಚೌಕದ ಮುಂಭಾಗದ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆಯ ಗೇಟ್ ಮುಂದೆಯೇ ಲಾರಿ ಪಲ್ಟಿಯಾಗಿದ್ದು ಸಾಯಂಕಾಲವಾದರೆ ಈ ಜಾಗದಲ್ಲಿ ಸುಮಾರು ಜನ ವಾಕಿಂಗ್ ಹಾಗೂ ಸಾರ್ವಜನಿಕರು ತಿರುಗಾಡುತ್ತಿರುತ್ತಾರೆ. ಆದರೆ ಯಾವುದೇ ಪ್ರಾಣ ಅಪಾಯ ಸಂಭವಿಸಿಲ್ಲ. ಚಾಲನೆ ಮಾಡಿದ ಕ್ಲೀನರ್ಗೆ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳು ಆಗಿವೆ. ಹುಣಸಗಿ ಪಟ್ಟಣದ ಉದ್ಯಮಿ ತಿರುಮಲ ಎಂಬುವವರಿಗೆ ಸೇರಿದ ಭತ್ತದ ಲಾರಿ. ವರದಿ ಸಿದ್ದನಗೌಡ್, ಎಂ ಬಿರಾದರ್.